ರಾಜ್ಯ ರಾಜಕೀಯದಲ್ಲಿ ಈಗ ಹೌದು ಹುಲಿಯಾ ಫುಲ್ ಟ್ರೆಂಡ್ ಮತ್ತೆ ಶುರುವಾಗಿದೆ. ಆದ್ರೆ ಸಿದ್ದು ಅಲ್ಲ, ಬಿಜೆಪಿ ನಾಯಕರಿಂದ ಈಗ ಹುಲಿಯಾ ಜಪ ನಡೆಸಲಾಗ್ತಾ ಇದೆ. ಗುಂಡು ಎತ್ತುವ ಸ್ಪರ್ಧೆಗೆ ಹುರಿದುಂಬಿಸಿದ್ದಾರೆ ಸಚಿವ ಸಿ ಟಿ ರವಿ. ಈ ರೀತಿಯಾಗಿ ಹೌದೋ ಹುಲಿಯಾ ಅಂತ ಸಿ ಟಿ ರವಿ ಕರೆಯೋ ಮೂಲಕ ಗುಂಡು ಎತ್ತುವ ಸ್ಪರ್ಧೆಗೆ ಹುರಿದುಂಬಿಸಿದ್ದಾರೆ. ಇತ್ತ ಮೋದಿಗೆ ಹೌದೋ ಹುಲಿಯಾ ಅಂತ ರವಿಕುಮಾರ್ ಹೇಳಿದ್ದಾರೆ. ಸಿದ್ದು ಹೌದು ಹುಲಿಯಾ ಅಲ್ಲ, ಸೋನಿಯಾ ಹುಲಿಯಾ ಅಂತ ಟೀಕೆ ಕೂಡ ಬಿಜೆಪಿ ಕಡೆಯಿಂದ ಕೇಳಿ ಬಂದಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ಪರದೇಶಿ ನೀಡ್ತಾರೆ. ನವೀನ್, ಈಗ ಹೌದೋ ಹುಲಿಯಾ ಬಿರುದು ಯಾಕೆ ಬಿಜೆಪಿ ಕಡೆ ಟರ್ನ್ ಆಗ್ತಿದೆ? ಖಂಡಿತವಾಗ್ಲೂ ಹೌದು ಹುಲಿಯಾ ಅನ್ನೋದಕ್ಕೆ ಹೊಸ ಅರ್ಥವನ್ನ ಕಲ್ಪಿಸಿಕೊಟ್ಟಿದ್ದು ಸಿದ್ದರಾಮಯ್ಯ ಅವರ ಅವತ್ತು ಭಾಷಣ ಮಾಡಬೇಕಾದಾಗ ಏನು ಒಬ್ಬ ಬಡರೈತ ಹೌದ ಹುಲಿ ಅನ್ನೋದ್ ಮೂಲಕ ಹೌದ ಹುಲಿ ಅನ್ನೋ ಪದವನ್ನ ಸಾಕಷ್ಟು ಪ್ರಚಾರವನ್ನ ಪಡಿಸಿದ್ದ. ಅದಾದ ಬಳಿಕ ಈಗ ಸಿ ಟಿ ರವಿ ಅವರು ಹೌದ ಹುಲಿ ಅನ್ನೋ ಮೂಲಕ ಇಲ್ಲಿರ್ತಕ್ಕಂಥ ಕ್ರೀಡಾಪಟುಗಳನ್ನ ಏನೊಂದು ಹುರಿದುಂಬಿಸಕ ಮಾತನ್ನ ಹೇಳಿರುವಂತದ್ದು. ನಿನ್ನೆ ಸಿ ಟಿ ರವಿ ಅವರು ಯಾರು ಲಕ್ಷ್ಮಣ್ ಸವದಿ ಅವರು ಮಾತನಾಡಬೇಕಾದ್ರೂ ಕೂಡ ಹೌದ ಹುಲಿ ಅಂದದ್ದಕ್ಕೆ ಬಿಜೆಪಿ ಅವರಿಗೆ ಅನುಬೇಡಿ, ಅದನ್ನ ಕಾಂಗ್ರೆಸ್ನವರಿಗೆ ಅನ್ಯ ಅನ್ನೋ ಮೂಲಕ ಏನು ಲಕ್ಷ್ಮಣ್ ಸವದಿ ಅವರು ಹೇಳಿಕೆ ಕೊಟ್ಟಿದ್ರು. ಆದ್ರೆ ಇವತ್ತು ಸಿ ಟಿ ರವಿ ಅವರು ಏನು ಕುಸ್ತಿ ಪಟುಗಳನ್ನ ಹುರಿದುಂಬಿಸೋಸ್ಕರ ಹೌದ ಹುಲಿ ಅನ್ನೋ ಮಾತನ್ನ ಹೇಳುವಂತದ್ದು ಇದೆ. ಅದೀಗ ಹೌದ ಹುಲಿ ಅನ್ನೋದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ ಅಲ್ವಾ? ಯಾವ ರಾಜಕೀಯ ನಾಯಕರು ಬಾಯಲ್ಲಿ ಕೇಳಿದ್ರು ಅದೇ, ಎಲ್ಲಿ ಕೇಳಿದ್ರು ಅದೇ. ಖಂಡಿತವಾಗ್ಲೂ ಹೌದು ಹುಲಿ ಅನ್ನೋ ಪದಕ್ಕೆ ಒಂದು ವಿಶಿಷ್ಟ ಅರ್ಥನೇ ಉದ್ಕೊಂಡಿರುವಂತದ್ದು. ಯಾಕಂತಂದ್ರೆ ಯಾವ್ದೋ ರೀತಿಯಾದಂತಹ ವ್ಯಕ್ತಿಯನ್ನ ಹುರಿದುಂಬಿಸೋಕೆ, ಆತನನ್ನ ಹುರಿದುಂಬಿಸೋಕೆ ಈ ಪದವನ್ನ ಬಳಕೆ ಮಾಡುತ್ತಿರುವಂತದ್ದು. ಯಾರಾದ್ರೂ ಭಾಷಣಕಾರರು ಚೆನ್ನಾಗಿ ಭಾಷಣ ಮಾಡಿದ್ರೆ, ರಾಜಕೀಯ ವ್ಯಕ್ತಿಗಳು ಚೆನ್ನಾಗಿ ಭಾಷಣ ಮಾಡಿದ್ರೆ, ಅವಾಗೂ ಕೂಡ ಹೌದು ಹುಲಿಯ ಅನ್ನೋ ಮಾತುಗಳು ಕೇಳಿಬರುತ್ತಿರುವಂತದ್ದು. ಹಂಪಿ ಉತ್ಸವದಲ್ಲೂ ಕೂಡ ಸಾಕಷ್ಟು ಬಾರಿ ಹೌದು ಹುಲಿಯ ಅನ್ನೋ ಏನು ಸ್ಲೋಗನ್ಗಳು ಕೇಳಿ ಬಂದಿವೆ. ಇದ್ಯಾ ಸಿ ಟಿ ರವಿ ಅವರು ಹೇಳಿದ್ದ ಈ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ಏನ್ ಸಿ ಟಿ ರವಿ ಅವರು ಕುಸ್ತಿ ಮತ್ತೆ ಏನು ಗುಂಡೆತ್ತುವ ಸ್ಪರ್ಧೆ ನಡೀತಾ ಇತ್ತು. ಆ ಸ್ಪರ್ಧೆಯಲ್ಲಿ ಖುದ್ದು ಸಿ ಟಿ ರವಿ ಅವರು ಆ ಕ್ರೀಡೆಯನ್ನ ವೀಕ್ಷಣೆ ಮಾಡ್ತಾ ಇದ್ರು. ಅವರ ಎದುರುಗಡೆಗೆ ಏನೊಂದು ಗುಂಡೆತ್ತುವ 160 kg ಕಲ್ಲನ್ನ ಎತ್ತಿ ಮೈ ಮೇಲಿಂದ ಹಾಕಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಕ್ರೀಡಾಪಟುಗಳನ್ನ ಹುರಿದುಂಬಿಸೋಕೆ ಸಿ ಟಿ ರವಿ ಅವರು ಹೌದ ಹುಲಿಯಾ ಅನ್ನೋ ಪದವನ್ನ ಬಳಸಿರುವಂತದ್ದು. ಧನ್ಯವಾದ ನವೀನ್ ತಬಲ ಮಾಹಿತಿಗೆ. ಇದೀಗ ಹೌದು ಹುಲಿಯಾ ಫುಲ್ ಟ್ರೆಂಡ್ ಮತ್ತೊಂದು ಕಡೆ ಅಥವಾ ಮತ್ತೊಂದು ರೀತಿಯಾಗಿ ಟ್ರೆಂಡ್ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಹೇಳಿದಂತಹ ಈ ಹೌದು ಹುಲಿಯಾ ಮಾತು ಈಗ ಎಲ್ಲ ರಾಜಕೀಯ ನಾಯಕರ ಬಾಯಲ್ಲಾಗಿರಬಹುದು, ಅಥವಾ ಯಾವ ರಾಜಕೀಯ ನಾಯಕರು ಚೆನ್ನಾಗಿ ಭಾಷಣವನ್ನ ಮಾಡ್ತಾರೆ ಅವ್ರ ಕಡೆ ಆಗಿರ್ಬೋದು, ಅಥವಾ ಯಾರನ್ನಾದ್ರೂ ಹುರಿ ತುಂಬಿಸೋಕೆ, ಇಂತಹ ಸಂದರ್ಭದಲ್ಲಿ ಈ ಹೌದೋ ಹುಲಿಯಾ ಅಥವಾ ಹೌದು ಹುಲಿಯಾ ಅನ್ನುವಂತಹ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪಿರಿಯಪ್ಪ ಹೇಳಿದಂತಹ ಈ ಡೈಲಾಗ್ ಈಗ ಎಲ್ಲ ಕಡೆ ಫೇಮಸ್ ಆಗಿದೆ. ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಪೆತ್ರು, ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಪೆತ್ರು. ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ.